ಹಾಯ್ ಗೈಸ್, ವೆಲ್ಕಮ್ ಟು ಶಾ ಬ್ಲೂ ಹಾಟ್ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ಈ ಬನ್ನಿ ವೀಕ್ಷಕರೆ, ಇವತ್ತಿನ ವಿಷಯ ತ್ರಿಪಲ್ ತಲಾಖ್ ಬಗ್ಗೆ. ಮುಸ್ಲಿಂ ಅವೇರ್ನೆಸ್ ಲೀಗ್ ಅಧ್ಯಕ್ಷರಾದಂತಹ ಎಚ್ ಎಂ ಆಸಿಫ್ ಇಕ್ಬಾಲ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಸೂದ್ ಅಹಮದ್ ರಜಾ ಅವರು ಇದರ ಬಗ್ಗೆ ವಿವರಣೆ ಕೊಡ್ತಾರೆ, ಬನ್ನಿ. ಬನ್ನಿ ವೀಕ್ಷಕರೇ, ಇವತ್ತು ನಮ್ಮ ದಾವಣಗೆರೆ ವರದಿಗಾರರ ಕೂಟದಲ್ಲಿ ಆಸಿಫ್ ಇಕ್ಬಾಲ್ ಎಚ್ ಎಂ ಹಾಗೂ ಮಸೂದ್ ಅಹಮದ್ ರಜಾ ಇರ್ಫಾನ್ ರಜಾ ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದರ ಬಗ್ಗೆ ಇವತ್ತು ಯಾವ ವಿಚಾರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅಂತೇಳಿ ವಿವರಣೆ ಕೇಳೋಣ. ಆಸಿಫ್ ಇಕ್ಬಾಲ್ ಅವರೇ, ತಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಯಾವ ಉದ್ದೇಶಕ್ಕಾಗಿ ನಡೆಸಿದ್ರೆ? ನಮ್ಮ ಉದ್ದೇಶ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಏನು ತ್ರಿಪಲ್ ತಲಾಖ್ ಬಗ್ಗೆ ಏನು ಹೇಳಿದೆ ಅದನ್ನು ಪರಿಶೀಲನೆ ಮಾಡಿ ಅಂತೇಳ್ಬಿಟ್ಟು ಒಂದು 60% ಅದನ್ನ ಬಗ್ಗೆ ಹೇಳ್ತಾ ಇದ್ದೀವಿ. 20% ಈ ಗೋರಕ್ಷಕರಿಂದ ಗೋ ಹತ್ಯೆ ನೆಪವೊಡ್ಡಿ ಏನು ಮಾನವತೆಯ ಒಂದು ಕಗ್ಗೊಲೆ ಆಗ್ತಾ ಇದೆ, ಅದು ಶರ್ಮ ಸಾಗಿಸ್ತಾರೆ ಅಂತೇಳ್ಬಿಟ್ಟು ದಲಿತರ ಮೇಲೆ ಏನು ಕೊಲೆ ಆಗ್ತಾ ಇದೆ ಅದಾಗಿರ್ಬೋದು, ಮಾಂಸ ತಿಂತ ಸೇವಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಮುಸ್ಲಿಮ್ಸ್ ಮೇಲೆ ಏನಾದರೂ ಕೊಲೆ ಆಗಿರ್ಬೋದು ಹಲ್ಲೆ ಆಗಿರ್ಬೋದು ಅದರ ಬಗ್ಗೆ. ಇನ್ನು ಮಿಕ್ಕಿದ 20% ಈ ಅಜಾನ್ ಪವಿತ್ರ ಧ್ವನಿ ಏನಿದೆಯಲ್ಲ ಅದರ ವಿರುದ್ಧ ಏನು ಕೇಳಿಬರ್ತಾ ಇದ್ದೇವೆ ಇತ್ತೀಚೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅದು ಮುಂಚೆ ಒಂದು ಸಿಂಗರ್ ಹೇಳಿದ್ದ, ಅವನ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಇತ್ತೀಚೆಗೆ ಕಳೆದ ತಿಂಗಳು 24th ಇನ್ನೊಬ್ಬಳು ಬಾಲಿವುಡ್ ಸಿಂಗರ್ ಹೇಳಿದ್ದಾಳೆ, ಅದರ ಬಗ್ಗೆ ನಾವು 20% ಮಾತಾಡೋಕ್ಕೆ ನಾವು ಇಚ್ಛೆಪಡ್ತೀವಿ. ಈಗ ಕಳೆದ 3 ವರ್ಷಗಳಿಂದ ಭಾರತ ದೇಶದಲ್ಲಿ ಗೋ ಹತ್ಯೆ ವಿಚಾರದಲ್ಲಿ ಈ ಒಂದು ಕೊಲೆಗಳು ನಡೀತಿದ್ದಾವೆ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಗ್ಗೆ, ಇದ್ರ ಬಗ್ಗೆ ನೀವು ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತಿನ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಇದು ಆದರಣೀಯ ಮೋದಿಜಿ ಆಗಿರ್ಬೋದು, ಮಾನನೀಯ ಯೋಗಿಜಿ ಆಗಿರ್ಬೋದು, ಅಥವಾ ಬೇರೆ ಕೇಂದ್ರದಲ್ಲಿರತಕ್ಕಂಥ ಎಲ್ಲ ಉನ್ನತ ಹುದ್ದೆಯಲ್ಲಿರೋದು ಆಗಿರ್ಬೋದು, ಇವರು ಏನು ಮಾಡ್ತಾಯಿದ್ದಾರೆ, ಹಿಂದೂ ಆ್ಯಂಡ್ ಮುಸ್ಲಿಂ ಅಂತೇಳ್ಬಿಟ್ಟು ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಗೊತ್ತು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮಗಳು ಇಡೀ ಭಾರತ ದೇಶಕ್ಕೆ ಗೊತ್ತಿದ್ದು. ಆದರೆ ಆಗ್ತಾ ಇರೋದು ಇನ್ನೊಂದು, ಏನು ಹೇಳಿ ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ ಅಂದರೆ ಮಾಂಸ ಸೇವನೆ ಮಾಡೋರು ಒಂದು ಕಡೆ ಆಗ್ತಾ ಇದ್ದಾರೆ, ಮಾಂಸ ಯಾರು ಸೇವನೆ ಮಾಡ್ತಾ ಇಲ್ಲ ಅವರೊಂದು ಕಡೆ ಆಗ್ತದೆ, ಹಿಂದೂ ಬೇರೆ ಮುಸ್ಲಿಂ ಬೇರೆ ಆಗ್ತಾ ಇಲ್ಲ, ಇಲ್ಲಿ ಯಾರು ಸೇವನೆ ಮಾಡ್ತಾರೆ ಅವರೇ ಒಂದು ಕಡೆ ಎಲ್ಲ ರಿಂಗ್ ಆಗ್ತಾ ಇದ್ದಾರೆ, ಯಾರು ಸೇವನೆ ಮಾಡ್ತಾ ಇಲ್ಲ ಅವ್ರು ಒಂದು ಕಡೆ ರಿಂಗ್ ಆಗ್ತಾ ಇದ್ದಾರೆ. ಈಗ BJP ಸರ್ಕಾರ ಬಂದ ಮೇಲೆ ಗೋಮಾಂಸ ರಫ್ತು ಹೆಚ್ಚಳವಾಗಿದೆ, ಇದೇ ಬಗ್ಗೆ ಏನಂತೀನಿ? ನಿಜವಾಗಲೂ ಇದು 100% ಸತ್ಯ. ಅದು ಅಲ್ಕಬೀರ ಎಕ್ಸ್ಪೋರ್ಟ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸ್ಪೋರ್ಟ್ ಆಗಿರ್ಬೋದು, ಇದು BJP ನೇತೃತ್ವದ UPA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಜವಾಗಲೂ ರಫ್ತು ಜಾಸ್ತಿ ಆಗ್ತಾ ಇದೆ ವಿದೇಶಕ್ಕೆ. ನಮ್ಮ ಒಂದು ಬೀಫ್ ಏನಿದೆ ಭಾಳ ಹೆಚ್ಚು ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ ಅಲ್ಕಬೀರ ಮತ್ತು ಇನ್ನೊಂದು 3-4 ಕಂಪ್ನಿಗಳಿದ್ದಾವೆ, ಅದರ ಮಾಲೀಕತ್ವ ಹಿಂದುತ್ವವಾದಿಗಳ ಹೆಸರಲ್ಲೇ ಇದ್ದಾವೆ, ಇದರ ಬಗ್ಗೆ ಏನಂತೀರಾ? ಅದು ನಿಜವಾಗಲೂ ಅಲ್ಕಬೀರ ಆಗಿರಲಿ ಬೇರೆ ಆಗಿರಲಿ, ಇಲ್ಲಿ ಹೈದರಾಬಾದ್ ಅರ್ಥ ಒಂದಿದೆ, ಅಲ್ಲಿ ಸುಮಾರು ಕಡೆ ಇದೆ. ಏನಾಗ್ತಾ ಇದೆ, ಅಲ್ಕಬೀರ ಅಂದ ತಕ್ಷಣ ನೋಡುಗರ ಕಣ್ಣಿಗೆ ಅನಿಸುತ್ತಿದ್ದು ಏನೋ ಮುಸ್ಲಿಮ್ಸ್ದು ದೊಡ್ಡ ಒಂದು ಫ್ಯಾಕ್ಟ್ರಿ ಇಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ, ಅನಿಸಿಕೆಗೆ ಮಾತ್ರ ಅದು ವಾಸ್ತವಾಂಶ ಅದಲ್ಲ. ಎಲ್ಲರಿಗೂ ಗೊತ್ತಿದ್ದು ಅವರು ನಾನ್ ಮುಸ್ಲಿಮ್ಸ್, ದೇ ಆರ್ ಹಿಂದೂಗಳವರು. ಈಗ ನೀವು ಮುಸ್ಲಿಂ ಸಮಾಜಕ್ಕೆ ಯಾವ ಥರ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಮುಸ್ಲಿಂ ಸಮಾಜಕ್ಕೆ ಅದು ಪಕ್ಷ ಯಾವುದೇ ಆಗಿರಲಿ, ನಾನು ಏನು ಹೇಳ್ತಿರೋದು, ಪಕ್ಷ ಯಾವುದೇ ಆಗಿರಲಿ, ನಮ್ಮ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ವಿಧಾನಸಭೆಗಾಗಲಿ ಅದು ಲೋಕಸಭೆಗಾಗಲಿ ಕಳಿಸಿ, ಬ್ಯೂರೋಕ್ರಸಿ ಆಗಲಿ, ನಮಗೆ ಎಕ್ಸಿಕ್ಯೂಟಿವ್ ಬಾಡಿ ಆಗಲಿ, ಅಥವಾ ನಮಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಯಾವುದೇ ಕ್ಷೇತ್ರದಲ್ಲಾಗಲಿ ನಮ್ಮವರಿಗೆ ನಾವು ಕಳಿಸಬೇಕು. ಯಾಕಂತೇಳಿದರೆ ಇವತ್ತಿನ ದಿನ ಇಂಥ ಸಮಸ್ಯೆಗಳು ಉದ್ಭವ ಆದಲ್ಲಿ ಧ್ವನಿ ಎತ್ತರು ಯಾರಾದರೂ ಬೇಕೇ ಬೇಕಾಗ್ತಾರೆ. ಸೊ ಹಾಗಾಗಿ ನೀವು ಕಳಿಸ್ರಿ. ಎರಡನೇ ಮಾತು, ಈ ಕೈಯಲ್ಲಿ ಕಂಪ್ಯೂಟರ್ ಹಿಡೀರಿ, ಈ ಕಟ್ಟಿಂಗ್ ಪಿಲ್ಲರು ಆಮೇಲೆ ಈ ಸ್ಕ್ರೂ ಡ್ರೈವರ್ನ ದಯವಿಟ್ಟು
ನಾನು ಕಷ್ಟಪಟ್ಟು ಸಮಯ ಯಾರು ವಹಿಸ್ತಾರೆ ಅದಕ್ಕೆ ನಾನು ನಿಜವಾಗಲೂ ನಾನು ಐ ಪ್ರೌಡ್ ಮಾಡ್ತೀನಿ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಅದರ ಜೊತೆಗೆ ಸ್ವಲ್ಪ ಅದ್ರ ಕಡಿಮೆ ಮಾಡಿ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಏನಿದೆ ಜಗತ್ತು, ವಾಟ್ ಈಸ್ ಗ್ಲೋಬಲೈಸೇಷನ್, ಎಜುಕೇಷನ್ ಅವೇರ್ಸ್ನರ್ ಏನು, ಅಟ್ಲೀಸ್ಟ್ ನಿಮ್ಮ ಕೈಯಿಂದ IAS IPS ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ ಗ್ರ್ಯಾಜುಯೇಷನ್ ನೀವು ಮಾಡಿ ನಿಮ್ಮ ಮಕ್ಕಳನ್ನು ಓದಿಸಿ, ವಿದ್ಯಾಭ್ಯಾಸ ಬಂದರೆ, ಎಜುಕೇಷನ್ ಬಂದರೆ ಇದು ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಧನ್ಯವಾದಗಳು ಆಸಿಫ್ ಅವರೇ. ಈಗ ಬನ್ನಿ ವೀಕ್ಷಕರೇ, ಈಗ ನಮ್ಮ ಜೊತೆ ಮಸೂದ್ ಅಹಮದ್ ಇದ್ದಾರೆ, ಈಗ ಅವರೊಂದೆರಡು ಮಾತಾಡ್ತಾರೆ, ಕೇಳೋಣ. ಸರ್, ಈಗ ತಾವು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ತ್ರಿಪಲ್ ತಲಾಖ್ ಬಗ್ಗೆ, ಈಗ ಅದ್ರ ಬಗ್ಗೆ ಯಾವುದೇ ತರಹ ಇದಾಗ್ತಾ ಇಲ್ಲ, ಈಗ ಮತ್ತೆ ಇವತ್ತು ತಾವು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರ? ಸೊ ಮೊಟ್ಟ ಮೊದಲನೇದಾಗಿ ರಾಜ್ಯದ ಹಾಗೂ ಈ ನಗರದ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತೇಳಿದ್ರೆ ಇಲ್ಲಿಯವರೆಗೂ ಈ ಒಂದು ರಾಜಕೀಯ ಅಲ್ಲೋಲ ಕಲ್ಲೋಲ ಏನು ಆಗೋದಕ್ಕೆ ಪ್ರಯತ್ನ ಆಗ್ತದೆ, ಇಂಥ ಅಲ್ಲೋಲ ಕಲ್ಲೋಲವನ್ನು ಯಾವುದೇ ಥರದ ನಮ್ಮ ಪ್ರಜೆಗಳು ಅದನ್ನು ತಲೆ ಕೆಡಿಸ್ಕೊತಾ ಇಲ್ಲ, ಅದನ್ನು ನಾವು ಚಿರಋಣಿ ಆಗಿದ್ದೀನಿ ಎಲ್ಲ ಪ್ರಜೆಗಳಿಗೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳೋದಕ್ಕೆ ಮೂಲ ಉದ್ದೇಶ, ನಾವು ಬೆಂಗಳೂರಿನಲ್ಲೂ ಕೂಡ 31 ಆಗಸ್ಟಲ್ಲಿ ನಾವು ಬೆಂಗಳೂರಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ನಮ್ಮ ಮುಸ್ಲಿಂ ಅವೇರ್ನೆಸ್ ಲೀಗ್ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ, ಅದನ್ನು ನಮ್ಮ ಭಾಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಂಡನೆ ಮಾಡಿರುವಂತಹ ತ್ರಿಪಲ್ ತಲಾಖ್ ಬಗ್ಗೆ ಏನು ತೀರ್ಪು ಕೊಟ್ಟಿದೆ ಅದ್ರ ಬಗ್ಗೆ ನಮಗೆ ಭಾಳ ಮನಸ್ಸು ನೋವಾಗಿದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನವರು, ಸರ್ವೋಚ್ಚ ನ್ಯಾಯಾಲಯದ ಪೀಠ, ಏನು ನ್ಯಾಯಾಧೀಶರು ಕೊಟ್ಟಿರುವಂಥ ತೀರ್ಪು ಇದು ನಮ್ಮ ಶರಿಯಾ ಪ್ರಕಾರ ಭಾಳ ವಿರುದ್ಧವಾಗಿರುತ್ತದೆ. ಯಾಕಂತ ಹೇಳಿದ್ರೆ ತ್ರಿಪಲ್ ತಲಾಖ್ ಕೊಟ್ಟರೆ ಗಂಡ ತನ್ನ ಹೆಂಡತಿಗೆ ಮಾಡುವಂತಹ ದ್ರೋಹ ಅಂತೇಳಿ ಏನು ಹೇಳುತ್ತೆ ಅದ್ರ ಪ್ರಕಾರ, ಅದಕ್ಕೆ ತ್ರಿಪಲ್ ತಲಾಖು ಅಂತಹ ಅಥವಾ ಕುಲ ಆಗಿರ್ಬೋದು, ತ್ರಿಪಲ್ ತಲಾಖ್ ಆಗಿರ್ಬೋದು, ಯಾವುದೇ ಸೂಕ್ಷ್ಮವಾದ ಅಂಶಗಳು ಏನಿದ್ದಾವೆ ಅದು ನಮ್ಮ ವೈಯಕ್ತಿಕ ವಿಚಾರವಾಗಿರುತ್ತದೆ. ಇದನ್ನು ನಮ್ಮ ಪವಿತ್ರ ಗ್ರಂಥ ಆಗಿರುವಂಥ ಕುರಾನ್ ಹಾಗೂ ಹದೀಸಿನ ಬೆಳಕಿನಲ್ಲಿ ಮಾತ್ರ ಇದನ್ನು ನಾವು ಪರಿಗಣಿಸಲಾಗುವುದು. ಇದು ಯಾಕಂತಂದರೆ ನಮ್ಮ ಪೈಗಂಬರವರು ತಮ್ಮ 63 ವರ್ಷಗಳ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಬರುವಂಥ ಎಲ್ಲ ಪೀಳಿಗೆಗಳಿಗೆ ಇಂಥ ಒಂದು ದಾರಿಯನ್ನು ದಾರಿದೀಪವಾಗಿ ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ಧರ್ಮಗುರುಗಳು ಆ ನಿಟ್ಟಿನಲ್ಲಿ ಈ ತೀರ್ಮಾನಗಳನ್ನು ತಗೊಳ್ಕೊಳ್ಬೇಕು. ಇದರಿಂದ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಮಾನವನ್ನು ಮತ್ತೆ ಪರಿಗಣಿಸಿ ನಮ್ಮ ಧರ್ಮಗುರುಗಳು ಹಾಗೂ ನಮ್ಮ ಪೈಗಂಬರ್ ನೀಡಿರುವಂಥ ನಿರ್ದೇಶನದ ಅವರ ಮಾರ್ಗದರ್ಶನದ ಏನೇನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪರ ಪ್ರಕಾರ ಕೊಟ್ಟರೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಒಂದು ಉನ್ನತ ಮಟ್ಟದ ಒಂದು ನ್ಯಾಯ ಒದಗಿಸಿಕೊಡುವಂತಾಗುತ್ತೆ ಅಂದರೆ ನನ್ನ ಈ ನಿಮ್ಮ ಪತ್ರಿಕಾ ವತಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಶಾ ಬ್ಲೂ ಹಾರ್ಟ್ ವತಿಯಿಂದ ಹಾಗೂ ನಿಮ್ಮ ಪತ್ರಿಕಾ ಮಾಧ್ಯಮ ವತಿಯಿಂದ ಆ ಒಂದು ನಮ್ಮ ಕೂಗನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪೀಠಕ್ಕೆ ಹೋಗುತ್ತಂತ ನಂಬಿ ಈ ಒಂದು ನಮ್ಮ ಹಾಗೂ ಇಂಥ ಒಂದು ಇದನ್ನು ಹೇಳಿ ನಾನು ಇಚ್ಛೆ ಬಯಸ್ತೀನಿ. ಸರ್, ಈಗ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಿದ್ದೀವಿ ಅಂತ ಹೇಳ್ತಿದ್ದೀರಾ, ಅದು ಯಾವಾಗ ಯಾವ ದಿನಾಂಕ ಅಂತೇಳಿ ಏನಾದರೂ ನಿಗದಿ ಆಗಿದೆಯಾ? ಹೌದು, ಈಗ ಉತ್ತರ ಪ್ರದೇಶದಲ್ಲಿ ನಮ್ಮದೇ ಆದಂತಹ ಒಂದು ಬರೀಲಿ ಶರೀಫ್ ಅಂಥೇಳಿ ನಮ್ಮ ಏನು ಧರ್ಮಗುರುಗಳು ತಾಜು ಶರೀ ಅವರಿದ್ದಾರೆ, ಅವರ ಮರ್ಕಜ್ ಅಂತ ಏನಿದೆ ಅಲ್ಲಿ ನಮ್ಮ ಧರ್ಮಗುರುಗಳು ನೀಡಿದಂಥ ನಿರ್ದೇಶನದ ಪ್ರಕಾರ ಅವರು ಮಗ ಆಗಿರುವಂಥ ಅಜದ್ ಮಿಯಾ ಅವರ ಪ್ರಕಾರ 15 ನಂತರ ಏನು ಇಡೀ ಪ್ರಪಂಚದ ಸೂಫಿಗಳನ್ನು ಸೇರಿಸಿ ಒಂದು ಜಂತರ್ ಮಂತ್ರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸೂಫಿ ಕಾನ್ಫರೆನ್ಸ್ ಮಾಡಬೇಕಂತ ಈ ತೀರ್ಮಾನದ ಬಗ್ಗೆ ಏನು ಮಾಡ್ಬೋದು, ನಮ್ಮ ಚೌಕಟ್ಟಿನಲ್ಲಿ ನಮ್ಮ ಕಾನೂನಲ್ಲಿ ಏನು ತೀರ್ಮಾನ ತೊಗೋಬೋದು ಅಂತೇಳಿ ಒಂದು ತೀರ್ಮಾನ ತೊಗೊಳ್ತಾರೆ. ನಾವು ಕೂಡ ನಮ್ಮ ಆಸಿಫ್ ಅಕ್ಬಾಲ್ ಅವರು ನಾವು ಕೂಡ ನಾವು ಜಂತರ್ ಮಂತ್ರಿ ಹೋಗಬೇಕಂತ ತೀರ್ಮಾನ ಮಾಡಿದ್ದೀವಿ, ನಮ್ಮ ದಾವಣಗೆರೆಯಿಂದ ಕೂಡ ಹೋಗಬೇಕಂತ ತೀರ್ಮಾನ ಮಾಡಿದ್ವಿ. ನೋಡಬೇಕು ಅಲ್ಲಿ ನಿರ್ದೇಶನ ಬಂದಮೇಲೆ ಏನು ಮಾಡ್ಬೋದು ಅಂಥೇಳಿ ನಾನು ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮತ್ತೇನು ಎಂದು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಆತ್ಮೀಯ ಮಿತ್ರರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇಂತಹ ಒಂದು ವೈಯಕ್ತಿಕ ವಿಚಾರದಲ್ಲಿ ಏನು ಬರ್ತಾ ಇದೆ ಇದ್ರ ಬಗ್ಗೆ ಕೂಗನ್ನು ಕೊಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಿದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಗೋರಕ್ಷಾ ಹಾಗೂ ಅಜಾನ್ ಬಗ್ಗೆ ವಿವರಣೆಯಾಗಿ ಆಸಿಫ್ ಇಕ್ಬಾಲ್ ಅವರು ಹೇಳಿದ್ದಾರೆ, ಹಾಗೂ ತ್ರಿಪಲ್ ತಲಾಖ್ ಬಗ್ಗೆ ಜಂತರ್ ಮಂತರ್ನಲ್ಲಿ 15ರ ನಂತರ ಇದೇ ತಿಂಗಳು 15ರ ನಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು, ಸೂಫಿ ಒಂದು ಕೋರಂ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದು ದೆಹಲಿಯಲ್ಲಿ 15ರ ನಂತರ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.